ಆದ್ಮೇಲೆ ಆಟೋಕ್ಕಿಂತ ಒಂದು ಸ್ವಲ್ಪ ದೊಡ್ಡದಾಗಿದೆ. ಎನಿ ಪೆಟ್ರೋಲ್ ಓರಿಯೆಂಟೆಡ್ ಕಾರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಿ ಎನ್ ಜಿ. 1000 ರೂಪಾಯಿಗೆ ಆಗ್ತಾ ಇರೋ ಪೆಟ್ರೋಲ್ ನಿಮಗೆ ಬರೀ 400 ರುಪೀಸ್ ಮಾತ್ರ ಆಗ್ಬೇಕಾಗುತ್ತೆ. ಸೇಮ್ ಓಲಾ ಇದ್ದಂಗೆ ಇದೆ, ತೋರಿಸ್ತೀನಿ ನೋಡಿ. ನೋಡ್ರಪ್ಪ ಇಲ್ಲಿ ಯಾವ ಥರ ಆಯ್ತು ಅಂತ. ಇದು 250 ಕಿಲೋಮೀಟರ್ ಎವರೇಜ್ ಇದೆ, ಸ್ಪೀಡ್ ಬಂದ್ಬಿಟ್ಟು 120 ಇದೆ. ರಾಮ್ ಮಂದಿರ್ ಸ್ಕೇಲ್ ಮಾಡಿ ಕನ್ನಡ ಕನ್ನಡ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಒಂದು ಟೈಟಲ್ಲು ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ಇವತ್ತು ನಾನು BIECಲಿದ್ದೀನಿ, ಅಂದರೆ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ಅಂತ. ಸೊ ಇಲ್ಲಿ ಎಲೆಕ್ಟ್ರಿಕ್ ಬೈಕ್ದು ಎಕ್ಸಿಬಿಷನ್ ನಡೀತಾ ಇದೆ ಬೆಂಗಳೂರಲ್ಲಿ. ಸೊ ಬಂದಿದ್ದೀವಿ, ಎಲೆಕ್ಟ್ರಿಕ್ ಬೈಕ್ ಬಗ್ಗೆ ಎಲ್ಲ ನಿಮಗೆ ತೋರಿಸೋಣ. ಇನ್ನೂ ಎಷ್ಟೊಂದು ಒಳ್ಳೊಳ್ಳೆ ಪ್ರತಿಭೆಗಳಿದೆ, ಹೈಬ್ರಿಡ್ ತೋದು ಎಲೆಕ್ಟ್ರಿಕ್ಕು ಪ್ಯೂರಿಯು ಎಲ್ಲ ಥರನೂ ಮಾಡ್ತಾರೆ, ಎಷ್ಟೊಂಥದ್ದು ಇರುತ್ತೆ. ಸೊ ಅದನ್ನು ತೋರಿಸೋಣ ಅಂತ. ನನಗೆ ಇದ್ರ ಬಗ್ಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರ ಇದೆ ಅಂತ. ನನ್ನ ಸಬ್ಸ್ಕ್ರೈಬರ್ಸ್ ಒಬ್ಬರು ಒಂದಿಬ್ಬರು ಒಂದು 3-4 ಡೇಸ್ ಮುಂಚೆ ಹೇಳಿದ್ರು. ಆಮೇಲೆ ನಿನ್ನೆ ನಮ್ಮ ಅಕ್ಕ ಕಾಲ್ ಮಾಡಿ ಈ ಥರ ಇದೆ ಕಣೋ ನಮ್ಮ ಮನೆ ಹತ್ರನೇ, ಹೋಗಿ ಬಾ ಅಂದು. ಸೊ ಒಂದು ವಿಸಿಟ್ ಕೊಡೋಣ ಅಂತ ಬಂದೆ. ನೋಡಿದ್ರೆ ಬೇಜಾನ್ ಜನ ಬಂದವರೆ, ತೋರಿಸ್ತೀನಿ ನೋಡಿ. ಸೊ ಇನ್ನು ಆ ಕಡೆ ಇನ್ನೊಂದು ಪಾರ್ಕಿಂಗ್ ಇದೆ, ಅದು ಫುಲ್ಲಾಗಿ ಹೋಗಿದೆ, ಎವ್ರಿ ಜನ ಬಂದಿದ್ದಾರೆ. ಸೊ ಇವತ್ತು ನಾವು ಬಂದಿದ್ದೀವಿ. ಸೊ ಒಳಗಡೆ ಇನ್ನೂ ಏನೇನಿದೆ, ಯಾವ್ಯಾವ ಥರ ಎಲೆಕ್ಟ್ರಿಕ್ ಗಾಡಿಗಳಿದೆ ಎಲ್ಲ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡ್ಬೋದು ಎಂಟ್ರಿ ಒಳಗಡೆ ಫುಲ್ ಚೆಕಿಂಗ್ ಗಿಕ್ಕಿಂಗ್ ಎಲ್ಲ ಇರುತ್ತೆ. ಎಂಟ್ರೆನ್ಸಲ್ಲಿ ಇದ್ದೀವಿ, ಎಂಟ್ರಿ ಆಗಬೇಕು ಅಂದರೆ ರಿಜಿಸ್ಟರ್ ಮಾಡಿರಬೇಕು. ಸೊ ಸ್ಕ್ಯಾನ್ ಮಾಡ್ಕೊಂಡೆಲ್ಲ ರಿಜಿಸ್ಟರ್ ಮಾಡ್ಕೋತಿದ್ದಾರೆ. ನಾನು ಆನ್ಲೈನಲ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡ್ಕೊಬಿಟ್ಟಿದ್ದೆ, ಫಸ್ಟೇ ನಮ್ಮ ಅಕ್ಕ ಲಿಂಕ್ ಶೇರ್ ಮಾಡಿ ರಿಜಿಸ್ಟರ್ ಮಾಡ್ಕೊಬಿಡೋ ಆನ್ಲೈನ್ ಇದೆ ಅಂತೇಳಿದ್ರು. ಸೊ ಆನ್ಲೈನ್ ಪಾಸ್ ತೊಗೊಂಡಿದ್ದೀನಿ, ತೋರಿಸ್ತೀನಿ ನೋಡಿ. ಸೊ ಇಲ್ಲಿದೆ ನೋಡಿ, ಇದನ್ನೇ ಒಂದು ಸ್ಕ್ರೀನ್ ಶಾಟ್ ತೊಗೊಂಡಿದ್ದೆ. ಸೊ ಅದನ್ನು ತೋರಿಸಿದ್ರೆ ಒಳಗಡೆ ಬಿಡ್ತಾರೆ, ಇಲ್ಲೇನು ಮಾಡ್ಕೊಳ್ಳೋದೇನಿಲ್ಲ. ಇದು ನೋಡಿ, ಇದು ಸ್ಟಾರ್ಟಿಂಗ್. ಇಲ್ಲಿ ಲೈಕ್ ಎಲ್ಲ ಗಾಡಿಗಳು ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತಾರೆ. ಕಣ್ಣು ಎದುರುಗಡೆ ಸೈಕಲ್ಗಳು ಕಾಣಿಸ್ತವೆ. ಆಟೋ ಬೇರೆ ಚೆನ್ನಾಗೈತೆ ನೋಡೋಕ್ಕೆ. ಇಲ್ಲಿ ನೋಡ್ರಪ್ಪ ಇಲ್ಲಿ ಯಾವ ಥರ ಆಯ್ತು ಅಂತ. ಇದು ಇವೆಲ್ಲ ಬರೀ ಜಸ್ಟ್ ಡೆಮೋ ಇಲ್ಲಿ ಇಟ್ಟಿದ್ದಾರೆ, ಒಳಗಡೆ ಎಕ್ಸ್ಪ್ಲೈನ್ ಮಾಡಿಸ್ತೀನಿ ಬನ್ನಿ. ಎಲ್ಲ ಎಂಟ್ರಿ ಜನ ನೋಡಿ ಹೆಂಗವ್ರೆ, ಅಬ್ಬ ಹೆವಿ ಜನ ಅವರೆ ಗುರು. ಅಲನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತೆ. ಸೊ ಇಲ್ಲೊಂದು ಆಟೋ ತಾನೇ ಇದೆ, ಫುಲ್ ಲೋಡೆಡು, ಸಕ್ಕತ್ತಾಗಿದೆ ಇದು. ಸೊ ಇದು ಒಳ್ಳೆ ಫುಡ್ ಕೋರ್ಟ್ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡೋ ಥರನೇ ಇದೆ, ಇಲ್ಲಿ ಆರಾಮಾಗಿ ಇದು ಮಾಡ್ಕೋಬೋದು. ಎಲ್ಲ ಫುಲ್ ಎಲೆಕ್ಟ್ರಿಕ್ಕು, ಚೆನ್ನಾಗಿದೆ. ನಿಮ್ಗೆ ಬೇಕು ಅಂದರೆ ಇವ್ರು ಕಾಂಟ್ಯಾಕ್ಟ್ಗಳು ಮಾಡ್ಬೋದು. ಎಲ್ಲದೂ ಏನೇನಿದೆ ಅಂತ ಅದು ಲಿಸ್ಟ್ ಹಾಕಿರ್ತೀನಿ ಕೆಳಗಡೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ನೀವು. ಇದು ನೋಡಿ ಚೆನ್ನಾಗಿದೆ, ರಿಕ್ಷಾ ಥರ ರಿಕ್ಷಾನ ಇದು. ಓ ಇದು ಲಗೇಜ್ ಕ್ಯಾರಿ ಮಾಡೋದಿದು, ಹಿಂದೆಗಡೆ ಕಸ ಗಿಸ ಹಾಕ್ಕೊಂಡು ಅದು ಅನಿಸುತ್ತೆ, ನನಗೂ ಗೊತ್ತಿಲ್ಲ ಅದೇನು ಪರ್ಪಸ್ಗೆ ಅಂತ. ಇದು ನೋಡಿ ಇದು ಕುತ್ಕೊಂಡು ಇದು ಮಾಡೋದು ಸಾಕಾಗಿದೆ. ಅದು ನೋಡಿ ಕುತ್ಕೋತಾರೆ ಇವಾಗ, ಹಾಂ ಏನು ಸಾಕಾಗೈತೆ ಗುರು. ಇದು ಸಾಕಾಗ ಮಾಡೋದು, ಇದು ಫಾರ್ಮ್ ಹೌಸಲ್ಲಿ ಸ್ಪ್ರೇ ಮಾಡಬೇಕು ಅಂದರೆ, ಕೆಮಿಕಲ್ಸ್ ಎಲ್ಲ ಸ್ಪ್ರೇ ಮಾಡಬೇಕು ಅಂದರೆ ಇದನ್ನು ಯೂಸ್ ಮಾಡ್ತಾರಂತೆ. ಇಲ್ಲಿ ಐಸ್ ಕ್ರೀಮ್ ಸ್ಕೀಮು ಅಂಥವಿಂಥವು ಇರ್ಬೋದು. ಅಲ್ಲಿ ಒಂದು ಗಾಡಿ ಇದೆ, ಸೊ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತೆ ಅವ್ರ ಗಾಡಿ ಬಗ್ಗೆ. ಬಟ್ ಅವರು ಬಂದು ಕನ್ನಡದಲ್ಲಿ ಮಾತಾಡಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಏನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಹಾಕಿ ನಾನು ಹೇಳ್ತೀನಿ ನಿಮಗೆ. ನೇಮ್ ಇಸ್ ಈಬುಡ್, ಇಟ್ ಕ್ಯಾರೀಸ್ ಸ್ಟಿಲ್ 750 kgs. 750 kgs ಇಟ್ ಕ್ಯಾರೀಸ್. ಸಿಂಗಲ್ ಬ್ಯಾಟ್ರಿ ಇಸ್ ಓನ್ಲಿ ಗಿವನ್ ಫಾರ್ ಇಟ್. ಇಫ್ ನೀಡೆಡ್ ವಿ ಕ್ಯಾನ್ ಆ್ಯಡ್ ಅಡಿಷನಲ್ ಬ್ಯಾಟ್ರೀಸ್ ಆಲ್ಸೋ. 3 types 3 wheelers ವಿ ಆರ್ ಗಿವಿಂಗ್, ಕ್ಲೋಸ್ ಟೈಪ್, ಓಪನ್ ಡೆಕ್, ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಪ್ಯಾಸೆಂಜರ್ ಆಟೋ. ಪ್ಯಾಸೆಂಜರ್ ಆಟೋ ಇಸ್ ರಿಜಿಸ್ಟ್ರೇಷನ್ ಮಾಡಲ್, ಇಟ್ಸ್ ಆನ್ ಪ್ರೋಗ್ರೆಸ್. ವಿಲ್ ಬಿ ಗಿವಿಂಗ್ ಇಟ್ ಬೈ ಫೆಬ್ರವರಿ, ವಿಲ್ ಬಿ ಸ್ಟಾರ್ಟಿಂಗ್ ದ ಸೇಲ್ಸ್ ಬೈ ಫೆಬ್ರವರಿ. ವಾಟ್ಸ್ ದ ಪ್ರೈಸ್? ಇಟ್ ಕಾಸ್ಟ್ 2,07,000. 2,07,000. ಆವಾಗಲೇ ಆ ಕಡೆ ಗಾಡಿ ನೋಡೋದಲ್ಲ, ಲೈಕ್ ಆ ಕಡೆಯಿಂದ ಆದಮೇಲೆ ನೆಕ್ಸ್ಟ್ ಈ ಕಡೆ ಇನ್ನೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಗಾಡಿ ಸಿಕ್ತು. ಒಂದೇ ಥರ ಆ್ಯಕ್ಟಿವ್ ಥರ ಎಲ್ಲ ಅದೇ ಥರ ಇತ್ತು ಅಂದರೆ ನಾನು ಏನು ಮಾಡೋಕ್ಕೋಗಲ್ಲ, ಯಾಕಂದರೆ ಆ ಥರ ಎಷ್ಟೊಂದು ಗಾಡಿಗಳು ನಾನು ಮಾಡಿಬಿಟ್ಟಿದ್ದೀನಿ. ಸೊ ಇವಾಗ ಇಲ್ಲಿ ನೋಡೋಕ್ಕೆ ಇನ್ನೊಂದು ಗಾಡಿ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು. ಸೊ ಅದಕ್ಕೆ ಇವರು ಕೇಳಿದೆ, ಇವರು ಜಸ್ಟ್ ತಮಿಳಲ್ಲಿ ಮಾತಾಡ್ತಾರಂತೆ ಮತ್ತು ಇಂಗ್ಲೀಷು. ಸೊ ಇವ್ರು ಮಾತಾಡಲಿ, ನಾನು ಏನಾದರೂ ಇದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಅವ್ರ ಹತ್ರ ಹೋಗೋಣ. ಮೀರಾಜ್ ಮೋಡಸ್, ತಮಿಳ್ನಾಡು. ಓಕೆ. ಸೊ ವಿ ಹ್ಯಾವ್ ಬೇಸಿಕ್ 4 variants ಆಫ್ ಎಲೆಕ್ಟ್ರಿಕಲ್ 2 wheelers ಐಟಮ್ ಆ್ಯಂಡ್ ಇನ್ನೂಮರಸ್ ವೇರಿಯಂಟ್ಸ್ ಆಫ್ 3 wheelers. ವಿ ಆಲ್ಸೋ ಹ್ಯಾವ್ ಲೋಡರ್ಸ್ ಆ್ಯಂಡ್ ಪ್ಯಾಸೆಂಜರ್ ವೆಹಿಕಲ್ಸ್ ಆಲ್ಸೋ. ದ ಪ್ಯಾಸೆಂಜರ್ ವೆಹಿಕಲ್ಸ್ ಆಲ್ಸೋ ಯು ಕ್ಯಾನ್ ಸೀ ಇಟ್. ಸೊ ಸ್ಟಾರ್ಟಿಂಗ್ ಫ್ರಮ್ ಹಿಯರ್, ದಿಸ್ ಇಸ್ ಸರ್ದಾರ್. ಸೊ ಇದು ನೇಮ್ ಬಂದ್ಬಿಟ್ಟು ಸರ್ದಾರ್ ಅಂತೆ. ಇದು ನೋಡಿ ಐತೆ ಸ್ಪೈಕ್ ಅಂತ. ಓಕೆ. ಸೊ ಇಲ್ಲಿ ನೋಡಿ RS90 ಅಂತ, ನೋಡೋಕ್ಕೆ ಇದೆ ಅದು ಡಿಫ್ರೆಂಟ್ ಆಗಿದ್ದೀನಿ ನನಗೆ. ಸೊ ಅದಕ್ಕೆ ಈ ಕಡೆ ಬಂದಿದ್ದು. ಆಮೇಲೆ ಇನ್ನೊಂದು, ಸೊ ಇದು RS180 ಅಂತ. ಸೊ ಇದ್ರ ಬಗ್ಗೆ ಏನೇನು ಅಂತ ಕೇಳೋಣ. ಫಸ್ಟ್ ಅವ್ರ ಹತ್ರನೇ ಮಾತಾಡೋಣ ಬನ್ನಿ.
from Sardar. Sardar is a premium segment. Okay. It is a resistable model with a top speed of 70 km per hour. Okay. And with the maximum payload capacity, you get a mileage of 100 km. 100 km. 100 km. With mileage. One driver. One driver. If it's going to be a pillion, it will be 80 to 70. 80 to 80. Plus bike, this is a private vehicle. Okay. Which is for Indian routes. Okay. So this top speed will be around 25 km, which I can approve. And this is very very economical, very usable for people. ನೆಕ್ಸ್ಟ್ ಇನ್ನೊಂದು ಗಾಡಿ ಅದು ತುಂಬಾನೇ ನನಗೆ ಇಷ್ಟ ಆಗಿದೆ, ಅದಕ್ಕೆ ಬಂದಿದ್ದೀನಿ ಈ ಕಡೆ. ನಿಮ್ಗೆ ಅವಾಗಲೇ ನಾನು ಹೇಳಿದ್ನಲ್ಲ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಲ್ಲ, ಇದು ಬಂದ್ಬಿಟ್ಟು ನಮ್ಮ ಎಕ್ಸೆಲ್ ತರ ಲೈಕ್ ವೆಯ್ಟ್ ಹಾಕೊಂಡೆಲ್ಲ ಹೋಗ್ಬೋದು. 250 kg ಹಿಂದೆಗಡೆ ವೆಯ್ಟ್ ಹಾಕೊಂಡು ನೋಡ್ಬೋದು. ಇದು ಎಕ್ಸ್ಟೆಂಡು ಬೇಕಾದ್ರೆ ಮಾಡ್ಕೋಬೋದು ನೋಡಿ. ಈ ಥರ ಅವ್ರು ಅವಾಗಲೇ ತೋರಿಸ್ದಂಗೆ ನೋಡಿ, ಈ ಥರ ಮಾಡ್ಕೋಬೋದಂತೆ. ಒಬ್ಬ ಹೆವಿ ಆಗಿದೆ ಗಾಡಿ, ನೋಡೋಕ್ಕೂ ತುಂಬಾ ಪ್ರೀಮಿಯಮ್ ಆಗಿ ಲುಕ್ಕು ಸಕ್ಕದಾಗಿದೆ ನೋಡಿ, ಏನು ಚೆನ್ನಾಗಿದೆ ಅಂತ. ಸೊ ಆ ಕಡೆ ಇನ್ನೊಂದು ಗಾಡಿ ಇದೆ, ಸೊ ಅದ್ರ ಬಗ್ಗೆ ಅವ್ರು ಹೇಳ್ತಾರಂತೆ. ಸೊ ಓಕೆ, 70 to 80 kilometers ರೇಂಜ್ ಬರುತ್ತೆ, 20 to 25 ಆರಾಮಾಗಿ ಸ್ಪೀಡ್ ಬರುತ್ತೆ, ಲಗೇಜ್ ಹೋಗೋ ಗಾಡಿಗೆ ಆರಾಮ ಅಂತಲೇ ಹೇಳ್ಬೋದು. ಸೊ ವಾಟ್ ಅಬೌಟ್ ದಿಸ್ ಸರ್? ಫುಲ್ ಕಮರ್ಷಿಯಲ್ ಲೋಡಿಂಗ್ ವೆಹಿಕಲ್ ಸರ್. ಇಟ್ಸ್ ಕ್ಯಾನ್ ಲೋಡ್ ಅಪ್ ಟು 300 kg ಆಫ್ ಪೇಲೋಡ್, 300 kg ಇನ್ಕ್ಲೂಡಿಂಗ್ ದ ಡ್ರೈವರ್. ಸೊ ದ ರೇಂಜ್ ಇಸ್ ಅರೌಂಡ್ 70 to 80 kilometers, ಸೇಮ್ ಆಸ್ ವೆಲ್. ಇಟ್ ಇಸ್ ಗೋಯಿಂಗ್ ಟು ಯೂಸ್ ಅನ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟರಿ ಆಫ್ 60V 38. ಸೊ ದಿಸ್ ಇಸ್ ಪ್ಲೈನ್ಲಿ ಡಿಸೈನ್ ಫಾರ್ ಇಂಡಿಯನ್ ರೋಡ್ಸ್ ಫಾರ್ ಅಲ್ಟಿಮೇಟ್ ಲೋಡಿಂಗ್ ಪರ್ಪಸಸ್. ಇಟ್ಸ್ ಇನ್ ದ ಕ್ಯಾರಿಯರ್ ವಿ ಕ್ಯಾನ್ ವ್ಯಾರ್ ಯು ಕ್ಯಾನ್ ಕೀಪ್ ದ ಲೋಡ್ಸ್. ಸೊ ಚೆನ್ನಾಗಿದೆ ಇದನ್ನು, ಆ್ಯಂಡ್ ಇನ್ ದಟ್ ಆಲ್ಸೋ ಯು ಕ್ಯಾನ್ ಕೀಪ್ ಹೈ ಲೋಡ್ಸ್. ಆಗಲೇ ಎಕ್ಸ್ಪ್ಲೇನ್ ಮಾಡೋದಲ್ಲ, ಇದೇ ಗಾಡಿ ಅದು ನೋಡೋಕ್ಕೆ ಸಕ್ಕದಾಗಿದೆ. ಹೆವಿ ಲೋಡ್ ಹಾಕೋಬೋದು, ಆಮೇಲೆ ಇಲ್ಲೆಲ್ಲ ಓಪನಿಂಗ್ ಎಲ್ಲ ಮಾಡ್ಕೋಬೋದು, ಈ ಕಡೆ ಓಪನಿಂಗ್ ಎಲ್ಲ ಮಾಡ್ಕೋಬೋದು, ತುಂಬಾ ಸಕ್ಕದಾಗಿದೆ. ಈ ಗಾಡಿ ರಿಜಿಸ್ಟ್ರೇಷನ್ ಇಲ್ಲ, ಮತ್ತು 70,000-80,000 ರೇಂಜಲ್ಲಿ ಸಿಗುತ್ತಂತೆ. ಸೊ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಸ್ವಲ್ಪ ಕಮ್ಮಿನೂ ಆಗುತ್ತೆ ಅಂತ ಹೇಳಿದ್ದಾರೆ. ಚೆನ್ನಾಗಿದೆ ಗಾಡಿ, ಲುಕ್ಕು ಸಕ್ಕದಾಗಿದೆ ನೋಡೋದಕ್ಕೆ. ಇಲ್ಲಿಂದ ಈಗ ನೆಕ್ಸ್ಟು ಇನ್ನೊಂದು ಕಡೆ ಹೋಗೋಣ ಬನ್ನಿ. ಇಲ್ಲಿ ಬಂದರೆ ನೆಕ್ಸ್ಟು ನಿಮಗೆ ಟ್ರಾವೆಲ್ ಕೇಬಲ್ಗಳೆಲ್ಲ ಸಿಗ್ತವೆ, ಲೈಕ್ ಎಲೆಕ್ಟ್ರಿಕ್ ಗಾಡಿಗಳಿಗೆ ಫ್ರಿಕ್ಷನ್ ಫ್ರೀ ಟ್ರಾವೆಲ್ ಕೇಬಲ್ಸ್. ಸೊ ಇಲ್ಲಿ ನೋಡ್ಬೋದು ಫಿಕ್ಷನ್ ಫ್ರೀ ಟ್ರಾವೆಲ್ ಕೇಬಲ್ಸ್ ಎಲ್ಲ ಇದೆ, ಎಷ್ಟೊಂದಿದೆ ಇವೆಲ್ಲ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಇನ್ನೊಂದು ಮೋಷನ್ ಮ್ಯಾನ್ ಅಂತ ಒಂದಿದೆ, ಚೆನ್ನಾಗಿದೆ ಅಲ್ಲಿ. ಇಲ್ಲಿ ನೋಡಿ, ಎಷ್ಟೊಂದು ಗಾಡಿಗಳು ಕಾಪಿ ಥರ ಇದೆ ನೋಡಿ. ಹೆಸರು ನೋಡಿ, VZPA ಅಂತ. ಆಮೇಲೆ ಈ ಕಡೆ ಬಂದ್ವಿ, ಇದು ಯಮಹ ಇತ್ತು, ಎತ್ಬಿಟ್ಟವ್ರೆ. ದಿಸ್ ಯಮಹ ಮಾಡೆಲ್ ಎಲೆಕ್ಟ್ರಿಕ್ ಬೈಕ್, completely electric bike, low speed vehicle. It doesn't require any registration, it doesn't require any DL, it doesn't require any all the procedures. Motor capacity 250 ide, 250 motor idru kuda idu nimge top speed alli 50 km tanaka hogutte. Amele idu nimge ond sathe neevu charge madidre 120 km tanaka hogutte. ಸೊ ನೋಡ್ಬೋದು ನೀವು ಇಲ್ಲಿ ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ. ಆಮೇಲೆ ಸಸ್ಪೆನ್ಷನ್ ನೋಡಿ, ಸಸ್ಪೆನ್ಷನು ಮತ್ತು ಫುಲ್ಲು ಚಾಸಿ ಗೀಸಿ ಎಲ್ಲ ಸ್ಪಿಂಗಮ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಲುಕ್ಸು ಸೇಮ್ ಹಂಗೆ ಇದೆ, ಮುಂದೆಗಡೆ ಬಂದು ಅಲ್ಲಿ ಬ್ಯಾಟ್ರಿ ಇದೆ. ಓಕೆ, ಇಲ್ಲಿ ಇದರಲ್ಲಿ ಬ್ಯಾಟ್ರಿ ಬರುತ್ತೆ. ಸೊ ನೆಕ್ಸ್ಟ್ ಬಂದು ಈ ಕಡೆ ವೆಸ್ಪಾ ಥರಾನೇ ಇದೆ, ಬಟ್ ವೆಸ್ಪಾ ಅಲ್ಲ ಇದು, VZPA ಅಂತ ಆವಾಗಲೇ ಹೇಳಿದ್ನಲ್ಲ. ಸೇಮ್ ನೋಡೋಕೆ ಓಲಾ ಇದ್ದಂಗೆ ಇಲ್ಲ ಇದು, ಓಲಾ ವೆಸ್ಪಾ ಒಂಥರ ಹಂಗೆ ಇದೆ, ಆದರೆ ಸೊ ಡಿಫ್ರೆಂಟ್ ಇದೆ ಅಷ್ಟೇ. ಸೊ ಇದಕ್ಕೂ ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ ನೋಡಿ, ಇಲ್ಲಿ ತೋರಿಸ್ತೀನಿ. ಸೊ ಇದಕ್ಕೂ ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದರೂ ತೊಗೋಬೇಕು ಅಂದರೆ ಮೋಷನ್ ಮ್ಯಾನ್ ಅಂತ ಇಲ್ಲೇ ನೋಡಿ, ಮೋಷನ್ ಮ್ಯಾನ್ ಎಲೆಕ್ಟ್ರಿಕ್ ಸ್ಕೂಟರ್ಸ್ ಅಂತ ಚೆಕ್ ಮಾಡಿ ಇವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ನೋಡಿ, ಇಲ್ಲೊಂದು ಸ್ಮಾಲ್ ಸೈಕಲ್ ಇದೆ, ಚೆನ್ನಾಗಿದೆ ಇದು ನೋಡೋದಕ್ಕೆ. ಒಂದು ಸೀಟ್ ಹೈಟ್ ಗೀಟ್ ಎಲ್ಲ ಮಾಡ್ಕೋಬೋದು. ಆಮೇಲೆ ಮುಂದೆ ನಮ್ಮ ಸೈಕಲ್ಗೆ ಬ್ಯಾಸ್ಕೆಟ್ ಇರುತ್ತಲ್ಲ ಆ ಥರದ್ದು, ರಿಜಿಸ್ಟ್ರೇಷನ್ ಎಲ್ಲ ಏನಿಲ್ಲ ಇದಕ್ಕೆ, ಜಸ್ಟ್ ಮೋಟರ್ ಫಿಟ್ ಮಾಡಿದ್ದಾರೆ, ಆರಾಮಾಗಿ ಸುತ್ತಾಡ್ಕೊಂಡು ಹೋಗುತ್ತದೆ. ಸೊ ಇನ್ನೊಂದು ಕಡೆ ಇಲ್ಲಿ ಬಂದಿದ್ದೀವಿ, ನೋಡೋಕ್ಕಂಥದ್ದು ಗಾಡಿಗಳು ತುಂಬಾ ಸಕ್ಕದಾಗಿದೆ, ಇದು ಯಾವುದೋ ಒಂಥರ ಡಿಸೈನೇ ಸೂಪರ್ ಆಗಿದೆ. ಸೊ ತೋರಿಸ್ತೀನಿ ನೋಡಿ, ಒನ್ ಮೋಟೋ ಅಂತ ಇದು ನೇಮು. ಇಲ್ಲಿ ನೇಮ್ ಮನೆ ಹಾಳಾಗೋಯ್ತು, ಗಾಡಿ ತೋರಿಸ್ತೀನಿ ನೋಡಿ, ಸೂಪರ್ ಆಗಿದೆ. ಈ ಕಡೆ ಬ್ಲ್ಯಾಕಿನ ಆ ಕಡೆ ವೈಟ್ ಇದೆಯಲ್ಲ, ವೈಟ್ ಅಂದ್ರೆ ಇನ್ನೊಂದು ತುಂಬಾ ಕ್ರೇಜಿ ಆಗಿದೆ. ನನಗಂತೂ ಸೀರಿಯಸ್ ಆಗಿ ಹೆವಿ ಇಷ್ಟ ಆಗುತ್ತೆ. ಅದು ಗಾಡಿ ಹೆಂಗಿದೆ ಏನು ಕತೆ ಇವೆಲ್ಲ ಏನು ಬೇಡ, ಲುಕ್ಸಲ್ ಮಾತ್ರ ಸೂಪರ್ ಆಗಿದೆ, ಮಾತ್ರ ನಿಜ ಅಂತಲೂ ಹೇಳ್ಬೋದು. It has a 150 km range. Okay. It has a 3.2 kWh Bosch motor. Okay. Yeah. And it has a top speed of 100 km. 100 km. What's the price? This is 1.8 lakhs. Okay. Yes. Because we are currently importing it, but we'll soon start manufacturing it here in India. So the cost will go down by 30% to 35%. Okay. Same price. And it has a complete metal sheet body, a solid vehicle. Yeah. 115 kgs. ಅಂದೇ ಕಡೆ ನೋಡ್ರಿ ಏನ್ ಸಕ್ಕದಾಗಿದೆ ಇದು ಮಾಡಿರೋದು ಅಪ್ಪ. ಸೊ ನೋಡ್ಬೋದು ನೀವು ಬೈಕ ಸ್ಪೆಕ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ. ಈ ಕಡೆ ಇನ್ನೊಂದಿದೆ, ಇವ್ರದೇನೆ ಬನ್ನಿ ಆನ್ ಮಾಡಿ ಬೇರೆ ಇಟ್ಟಿದ್ದಾರೆ. ಸೊ ನೋಡ್ಬೋದು ನೀವು. ಸೊ ಇದು ಬಂದ್ಬಿಟ್ಟು ಹೈದ್ರಾಬಾದ್ ಅವ್ರು ಮಾಡಿರೋದು, ಸ್ಟಾರ್ಟಪ್ ಹೌದು ಲೈಕ್ ಗೊತ್ತಲ್ಲ.
ಫುಲ್ ರಿಚ್ಚಾಗೆ ಮಾಡ್ತಾರೆ ಅವರೆಲ್ಲ, ಸಕ್ಕತ್ತಾಗಿ ಮಾಡಿದ್ದಾರೆ, ನಮ್ಗೆ ಎವಿ ಇಷ್ಟ ಆಗೋಯ್ತು. ಮಾಡಿದ್ದೀವೋ ಅಂಥ ಗಾಡಿ ಮಾಡಬೇಕು, ಡಿಸೈನ್ ಅಂತ ಸೂಪರ್ ಆಗಿದೆ. ನೆಕ್ಸ್ಟು ಹಿಂಗೆ ಮುಂದೆ ಬರಬೇಕಾದ್ರೆ ಇನ್ನೊಂದು ಏನೋ ಸಿಕ್ತು, ನೆಕ್ಸ್ಟ್ ಜನ್ 3D ಟೆಕ್ ಅಂತ. ಸೊ ಏನೋ 3D ಇಲ್ಲೆಲ್ಲ ಮಾಡಿದ್ದಾನೆ ಅಂತ ತೋರಿಸಿದ್ರು ನಂಗೆ. 3D ಇದು ರಾಮ್ ಮಂದಿರ ಅಂತ ಇದ್ದಾಗ ನಮ್ಮ ಬಾಸ್ ಅಲ್ವಾ, ಸೊ ಗೊತ್ತಾಯ್ತು ಏನೋ ಇದೆ ಅಂತ. ಅವ್ರಿಗೆ ಕೇಳೋಣ ಬನ್ನಿ. ರಾಮ್ ಮಂದಿರ್ ಸ್ಕೇಲ್ ಮಾಡಿ ಕನ್ನಡ ಕನ್ನಡ. ಸೊ ಇಲ್ಲಿ ನೋಡ್ಬೋದು ರಾಮ್ ಮಂದಿರ, ಸಖತ್ತಾಗೈತೆ, ಚೆನ್ನಾಗಿ ಮಾಡುವ ಡಿಸೈನು. ಈ ಥರ ಬರುತ್ತೆ, ನೀವು ಡೆಲ್ಲಿವರೆಗೂ ಹೋಗೋದೇನು ಬೇಡ, ಇಲ್ಲಿ ಬಂದು ನೋಡ್ಕೊಳ್ಳಿ, ನನ್ನ ವಿಡಿಯೋ ನೋಡಿ. ADMS ಅಂತ ನೋಡೋಕೆ ಒಂದು ಸ್ವಲ್ಪ ಲುಕ್ಕು ಸಕ್ಕತ್ತಾಗಿದೆ. ನಾನು ಇಂಥ ಯಾವುದೋ ಇಂಟ್ರೆಸ್ಟಿಂಗ್ ಇತ್ತು ಅಂತ ಅಷ್ಟೇ ತೋರಿಸೋದು, ಎಲ್ಲ ತೋರ್ಸೋಕೆ ಹೋಗಲ್ಲ. ಯಾವುದೋ ಇನ್ನೊಂದಿದೆ ನೋಡೋದಕ್ಕೆ ಮಾತ್ರ, ಬ್ಲೂ ಕಲರು ರೆಡ್ ಕಲರ್ ಇದೆಯಲ್ಲ, ಸಕ್ಕತ್ತು ಕ್ಯಾಚಿಯಾಗಿದೆ. ತೋರಿಸ್ತೀನಿ ನೋಡಿ, ತುಂಬಾ ಸಕ್ಕತ್ತಾಗಿದೆ. ಇಲ್ಲ ನೋಡಿ, ಇದೇನೆ ಗಾಡಿ, ನಾವು ಒಂದು ವಾಕ್ ಅರೌಂಡ್ ತೋರಿಸ್ತೀನಿ ನೋಡಿ, ಸೂಪರ್ ಆಗಿದೆ ಮಾತ್ರ. ಆಚೆ ಕಡೆ ಓಡಿಸೋದಕ್ಕೂ ಕೊಡ್ತಾರಂತೆ, ಸೊ ಓಡಿಸಿ ನೋಡೋಣ ಹೆಂಗಿದೆ ಏನು ಕತೆ ಅಂತ. ಕಂಪ್ನಿ ಬಗ್ಗೆ ಹೇಳ್ಬೇಕಂದ್ರೆ, ವಿ ಹ್ಯಾವ್ ಮೋರ್ ದನ್ 200 ಶೋರೂಮ್ಸ್ ಅಕ್ರಾಸ್ ಇಂಡಿಯಾ. ಆ್ಯಂಡ್ ಇದು ಪ್ರೌಡ್ಲಿ ನಾವು ಹೇಳ್ಬೋದು ಕಿ ಇದು ಕರ್ನಾಟಕದಲ್ಲಿ ರೆಡಿ ಆಗುತ್ತೆ, ಒಬ್ಬ ಕನ್ನಡಿಗ ರೆಡಿ ಮಾಡಿದ್ದಾರೆ ಇದನ್ನು. ಸೂಪರ್. ಸೊ ಧಾರವಾಡದಲ್ಲಿ ಬೇರೂರು ಇಂಡಸ್ಟ್ರಿ ಇದ್ರ ಪ್ಲ್ಯಾಂಟ್ ಇದೆ. ಈ ಗಾಡಿ ಎಕ್ಸ್ಕ್ಲೂಸಿವ್ ಹೇಳಬೇಕಂದ್ರೆ, ಈ ಗಾಡಿದು ಮಾಡೆಲ್ ಹೆಸರು TTX ಅಂತೇಳಿ. TTX 1500 ವ್ಯಾಟ್ ಮೋಟರ್ ಬರುತ್ತೆ, 60 volt 36 AH ಬ್ಯಾಟ್ರಿ ಇದೆ ಇದರಲ್ಲಿ. ಸೊ ಇಟ್ಸ್ ವೆರಿ ಪವರ್ಫುಲ್. ಆ್ಯಂಡ್ ರೇಂಜ್ ಎಷ್ಟಿದೆ ಇದು? ರೇಂಜ್ 120 120 kilometer. ಸ್ಪೀಡ್ ಎಷ್ಟಿದೆ? ಸ್ಪೀಡ್ 60+. 60+ ಸ್ಪೀಡ್ ಇದೆ, 120 ರೇಂಜ್ ಇದೆಯಂತೆ. ಸೂಪರ್ ಅಂತಲೇ ಹೇಳ್ಬೋದು. ಗಾಡಿ ನೋಡೋಕೆ ಲುಕ್ಸ್ ಮಾತ್ರ ಅಂದರೆ ಸಕ್ಕದಾಗಿದೆ ನನಗೆ. ಸೊ ಗಾಡಿ ಟೆಸ್ಟ್ ಬೇಕು ಕೊಡ್ತಾರಂತೆ, ಸೊ ಹೋಗಿ ಓಡಿಸಿ ನೋಡೋಣ ಹೆಂಗಿದೆ ಅಂತ. ಅದಕ್ಕಿಂತ ಮುಂಚೆ ಇಲ್ಲೊಂದು ಯಾವುದೋ ಗಾಡಿ ಇದೆ, ಅದನ್ನು ಮಾತಾಡಿಸ್ಕೊಂಡು ಆಮೇಲೆ ಆ ಕಡೆ ಆಚೆ ಹೋಗೋಣ ಒಂದೇ ಸಲ. ದಿಸ್ ಈಸ್ 100% ಮೇಕ್ ಇನ್ ಇಂಡಿಯಾ ಸ್ಕೂಟರ್. ಆ್ಯಂಡ್ ನೀವೆಲ್ಲ ನೋಡ್ತಾ ಇರೋದು ಎಲ್ಲ ಪ್ಲಾಸ್ಟಿಕ್ಕು ಫೈಬರ್ ಯೂಸ್ ಮಾಡ್ತಾರೆ, ಇದರಲ್ಲಿ ಮೆಟಲ್ ಬರುತ್ತೆ, ಮೆಟಲಲ್ಲಿ ಆಗಿದೆ. ಇದು ಎವರೇಜ್ ಬಂದುಬಿಟ್ಟು 250 kilometer ಎವರೇಜ್ ಇದೆ. ಎವರೇಜು ಸ್ಪೀಡ್ ಬಂದುಬಿಟ್ಟು 120 ಇದೆ. ಆಮೇಲೆ ಸಬ್ಸಿಡಿ 60,000 ಇದೆ, ಗೌರ್ಮೆಂಟ್ ಸಬ್ಸಿಡಿ 60,000 ಇದೆ. ಸೊ ಈ ಗಾಡಿದು ಸ್ಪೆಷಾಲಿಟಿ ಅಂದರೆ, ಇದು ಇಟ್ಸ್ ನಾಟ್ ಅ ಹಬ್ ಮೋಟರ್, ದ ಮೋಟರ್ ಈಸ್ ಅ ಸೆಂಟ್ರಲೈಸ್ ಮೋಟರ್. ಸೆಂಟ್ರಲೈಸ್ ಫೋರ್ಸ್ ಮೋಟರ್. ಓಕೆ. ಸೊ ಇಟ್ಸ್ ಅ ವೆರಿ ಪಿಕಪ್. ಪಿಕಪ್ ಅಂದರೆ ಯಾವ ರೀತಿ ಅಂತಂದರೆ, ಯು ಅದು 120 ಸ್ಪೀಡ್ ಅಂದರೆ ಜಸ್ಟ್ ಇಮ್ಯಾಜಿನ್. ಎಸ್. ಸೊ ಇದು ನಾವು ಫೆಬ್ರವರಿ ಲಾಂಚ್ ಮಾಡ್ತಾ ಇದ್ದೀವಿ, ಫೆಬ್ರವರಿ ಲಾಂಚ್ ಮಾಡ್ತಾ, ಫೆಬ್ರವರಿ 2022. ಇಟ್ಸ್ ಜಸ್ಟ್ ಪ್ರೋಟೋಕಾಲ್ ಮಾಡಲ್. ಸೊ ಇವಾಗ ಇಲ್ಲಿ ಹಬ್ ಮೋಟರ್ ತೋರಿಸ್ತೀನಿ ನೋಡಿ. ಹಬ್ ಮೋಟರ್ನ ನೀರಲ್ಲಿ ಹಾಕ್ಬಿಟ್ಟಿದ್ದಾರೆ, ನಿಮ್ಗೆ ಡೌಟ್ ಇವರು ಲೈಕ್ ಮೋಟ್ರು ನೀರಲ್ಲಿ ಇದ್ರೆ ಏನಾಗುತ್ತೆ ಅಂತಾರೆ ಅಂತ. ಇವ್ರು ಆವಾಗಿಂದ ಒಂದು 1/2 ಗಂಟೆಯಿಂದ ಇಲ್ಲೇ ಇಟ್ಟವ್ರೆ, ನಾನು ನೋಡ್ತಾನೆ ಇದೆ ಏನಾಗುತ್ತೆ ಅಂತ. ಏನೂ ಆಗಲ್ಲ, ತೋರಿಸ್ತೀನಿ ನೋಡಿ. ಇಂಗಿಟ ಕನೆಕ್ಟ್ ಮಾಡಿಬಿಟ್ಟು ಹಬ್ ಮೋಟರ್ನ ನೀರಲ್ಲಿ ಇಟ್ಬಿಟ್ಟವ್ರೆ, ಏನಾಗುತ್ತೆ ಏನು ಕತೆ ಅಂತ ನಮಗೂ ಗೊತ್ತಿಲ್ಲ ಅಂತ. ಆದರೆ ಏನೂ ಆಗಲ್ಲ, ಟೆನ್ಷನ್ ತೊಗೊಬೇಡಿ, ಓಡಿಸ್ಬೇಕಾದ್ರೆಲ್ಲ ಕರೆಕ್ಟಾಗಿ ಬಿಲ್ಡ್ ಮಾಡಿರ್ತಾರೆ. ಒಂದು ಗಾಡಿ ಇದೆ, ಇವ್ದೇನೆ ADMS ಚೆನ್ನಾಗಿದೆ ನೋಡೋಕ್ಕೆ, ಲುಕ್ಸ್ ಎಲ್ಲ ಸೂಪರಾಗಿದೆ. ಇವ್ರ ಕಡೆ ಲುಕ್ಸ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ದಾರೆ. ಇದು ರೇಂಜ್ ಬಂದುಬಿಟ್ಟು ನಿಮಗೆ 120 150 ಹೋಗುತ್ತಂತೆ. ಆಮೇಲೆ ಸ್ಪೀಡ್ ಬಂದು, ಸರ್ ಸ್ಪೀಡ್ ಎಷ್ಟಿದೆ? 120. ಸೊ 120 ಸ್ಪೀಡಲ್ಲಿ ಹೋಗುತ್ತೆ, 180,000 ಪ್ರೈಸು. ಗಾಡಿ ಮಾತ್ರ ನೋಡೋಕ್ಕೆ ಸಕ್ಕತ್ತಾಗಿದೆ, ತೋರಿಸ್ತೀನಿ ನೋಡಿ. ನೀವು ಹಬ್ ಮೋಟರ್ ಯೂಸ್ ಮಾಡಿದ್ದಾರೆ ಈ ಕಡೆ. ಆಮೇಲೆ ಬ್ಯಾಟ್ರಿ ಬಂದು ಇಲ್ಲಿದೆ, ಇಲ್ಲಿ ಫುಲ್ ಸ್ಟಿಕ್ಕರಿಂಗ್ ಗಿಕ್ಕರಿಂಗ್ ಎಲ್ಲ ಮಾಡಿದ್ದಾರೆ. ಒಂದು ಚಾರ್ಜಿಂಗ್ ಪೋರ್ಟ್ ಇದೆ, ಚೆನ್ನಾಗಿದೆ. ಇವಾಗ ಕಾಂಟ್ಯಾಕ್ಟ್ ಮಾಡಿ ನೀವು, ತುಂಬಾ ಸೂಪರಾಗಿದೆ ಬೈಕ್ಸ್ಗಳೆಲ್ಲ ಸಿಗ್ತವೆ ನೋಡಿ, ಏನು ಸಕ್ಕತ್ತಾಗಿದೆ ಅಂತ. ಸೊ ಇಲ್ಲಿಂದ ನೆಕ್ಸ್ಟು ಈ ಕಡೆ ಬಂದರೆ ಲಾಗ್9 ಅಂತ ಇದೆ, ಇಲ್ಲಿ ಆಟೋಗಳಿದೆ. ನೀವೇನಾದರೂ ಆಟೋ ತೊಗೊಂಡು ಓಡಿಸ್ಕೋಬೇಕು, ಲೈಕ್ ಆಟೋ ಡೈಲಿ ಇದು ಮಾಡಬೇಕು, ಎಲೆಕ್ಟ್ರಿಕ್ ಆಟೋಗಳಿವೆ, ಚೆನ್ನಾಗಿದೆ, ಬಂದು ತೋರಿಸ್ತೀನಿ. ಏನು ಸಕ್ಕತ್ತಾಗಿದೆ ಅಂತ ಒಳಗಡೆ. ವಾವ್, ಸೇಮ್ ಆಟೋ ಇದ್ದಂಗೆ ಇದೆ ಆಟೋ. ಹೌದು, ಆಟೋ ಆಟೋ ಇದ್ದಂಗೆ ಇರುತ್ತೆ, ಹಂಗಲ್ಲ, ಜಾಗ ಚೆನ್ನಾಗಿದೆ. ಮತ್ತು ಬ್ಯಾಟ್ರಿಗಳು ನೋಡಿ, ಇಲ್ಲಿ ಬ್ಯಾಟ್ರಿ ಇದೆ, ಮತ್ತು ವಿತ್ ಲೋಗೋ ಎಲ್ಲ ಇದು ಮಾಡಿದೆ, ಚೆನ್ನಾಗಿದೆ, ಕುತ್ಕೊಳ್ಳೋಕ್ಕೂ ಸೂಪರ್ ಇದೆ. ಈ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಅವರೇ. ಹೇಳಿ ಗಾಡಿ ಬಗ್ಗೆ. ನಮಸ್ಕಾರ, ನಾನು ಶ್ರೇಯಸ್ ಅಂತ, ಮ್ಯಾನೇಜರ್ ಲಾಗ್9 ಮೆಟೀರಿಯಲ್ಸ್. ಸೊ ಈ ಬ್ಯಾಟ್ರಿ ಪ್ಯಾಕ್, ಎಸ್ಪೆಷಲಿ ನಿಮಗೆ ಬ್ಯಾಟ್ರಿ ಪ್ಯಾಕ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು, ವಿ ಆರ್ ಅ ಬ್ಯಾಟ್ರಿ ಪ್ಯಾಕ್ ಮ್ಯಾನುಫ್ಯಾಕ್ಚರ್. ಇದು ಇಂಡಿಯಾಸ್ ಫಸ್ಟ್ ಇಂಡಿಜಿನಿಯಸ್ ಬ್ಯಾಟ್ರಿ ಪ್ಯಾಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ. ಬರೀ ನಿಮಗೆ ಏಥರ್ ನೋಡ್ಬೋದು, ಮೇ ಬಿ ಯು ಹ್ಯಾವ್ ದ ಓಲಾ. ಸೊ ದೇ ಆಲ್ ಗೆಟ್ ದ ಬ್ಯಾಟ್ರಿ ಪ್ಯಾಕ್ಸ್, ಗೆಟ್ ದ ಸೆಲ್ಸ್. ಇದು ಬಂದು 100-110 kilometers ನಿಮ್ಗೆ ರೇಂಜ್ ಬರುತ್ತೆ. ಸೊ ದಿಸ್ ಇಸ್ ಅ
6 ಮೆಂಬರ್ಸ್ ಅಂದ್ರೆ 6 ಜನ ಕೂತ್ಕೊಳ್ಳುವಂತ ಪ್ಯಾಸೆಂಜರ್ ವೆಹಿಕಲ್. ಸ್ಪೀಡ್ ಎಷ್ಟು ಆಗುತ್ತಿದೆ? ಸ್ಪೀಡ್ ಬಂದು ಅರೌಂಡ್ 40-50 ಬರುತ್ತೆ. ನಾರ್ಮಲ್ ಲಾಕ್ ಮಾಡಿರ್ತೀವಿ ಬೇಸಿಕಲಿ, ಎಸ್ಪೆಷಲಿ ದಟ್ ಇಸ್ ದ ಅಷ್ಟೇ ಹೋಗ್ಬೇಕು ಅಂತ ಅಷ್ಟೇ ಹೋಗ್ಬೇಕು ಅನ್ನೋದಷ್ಟೇ ಲಾಕ್ ಮಾಡಿ. ಪ್ರೈಸ್ ಎಷ್ಟು ಆಗುತ್ತೆ ಇದು? ಸೊ ಇದು ಪ್ರೈಸ್ ಬಂದು ಅರೌಂಡ್ 5 lakhs. 5 lakhs ಇದೆ? 5 lakhs. ಸೊ 5 lakhs ಇದೆ. ಆಮೇಲೆ ಪ್ರೈಸು 6 ಜನ ಕುತ್ಕೋಬಹುದು, 40-50 ಸ್ಪೀಡ್ ಹೋಗುತ್ತೆ. ಎಷ್ಟು ರೇಂಜ್ ಇದೆ ಇದು? ರೇಂಜ್ ರೇಂಜ್ ಬಂದು 100 kilometers. 100-110 kilometers ರೇಂಜ್ ಕೊಡುತ್ತೆ. 100-110 kilometers ರೇಂಜ್ ಕೊಡುತ್ತೆ. ಫಾಸ್ಟ್ ಚಾರ್ಜಿಂಗ್, ಫಾಸ್ಟ್ ಚಾರ್ಜಿಂಗ್ ಅವಾಗಲೇ ತೋರಿಸಿದ್ನಲ್ಲ ಆ ಕಡೆ, ಸಖತ್ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಬ್ಯಾಟ್ರಿ ಎಲ್ಲ ತುಂಬ. ಮತ್ತೊಂದು ವಿಷಯ ಅಂದರೆ 200 ಚಾರ್ಜಿಂಗ್ ಸ್ಟೇಷನ್ ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಲಾಗ್ 9 ಮೆಟೀರಿಯಲ್ಸಿಂದ. ಸೊ ನೀವು ಲೆಟ್ಸ್ ಏ ನಿಮ್ಮ ಮಧ್ಯದಲ್ಲಿ ಎಲ್ಲೋ ಚಾರ್ಜ್ ಮಾಡ್ಕೋತು ಮುಗೀತು, 6 ಜನದ ಒಂದು ಟ್ರಿಪ್ ಮುಗೀತು ಅಂದರೆ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿ ಹತ್ತಿರದಲ್ಲಿರೋ ಚಾರ್ಜಿಂಗ್ ಸ್ಟೇಷನಲ್ಲಿ ಚಾರ್ಜ್ ಮಾಡ್ಬೋದು. ಓಕೆ. ಆ್ಯಂಡ್ ಇನ್ನೊಂದು ಏನಂದರೆ ನಿಮ್ಗೆ ಚಾರ್ಜರ್ದು ಯಾವುದು ಅಂತಲೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು GB/T ಅಂದರೆ ಭಾರತ್ ಡಿ ಸಿ ಫಾಸ್ಟ್ ಚಾರ್ಜರಲ್ಲೇ ಯೂಸ್ ಮಾಡ್ಬೋದು. ನೀವು ಯಾವುದೇ ಬೆಸ್ಕಾಂಗ್ ಆಗಲಿ ಎಲ್ಲಿ ಬೇಕಾದ್ರೂ ಚಾರ್ಜ್ ಮಾಡ್ಬೋದು. ಸೊ ಚಾರ್ಜಿಂಗ್ ಬಂದು ಇದೆ GB/T ಭಾರತ್ ಡಿ ಸಿ ಫಾಸ್ಟ್ ಚಾರ್ಜರ್ಸ್ ಡಿಪ್ಲಾಯ್ ಆಗುತ್ತಲ್ಲ. ಸೊ ಈ ಚಾರ್ಜಸ್ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಎಲ್ಲ ನಿಮ್ಮ ಬೆಸ್ಕಾಮ್ ಸೆಂಟರ್ಸಲ್ಲಿ ಡಿಪ್ಲಾಯ್ ಆಗಿದೆ. ಅದೇ ಚಾರ್ಜರಲ್ಲಿ ನೀವು ಚಾರ್ಜ್ ಮಾಡ್ಬೋದು. ಅದಕ್ಕೂ ಮುರಿ 200 ಫಾಸ್ಟ್ ಚಾರ್ಜಸ್ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಫಸ್ಟ್ ಬಂದು ನಿಮಗೆ ಯಲಹಂಕಲ್ಲಿ ನೋಡ್ಬೋದು, ಯಲಹಂಕ RMC ಎದುರುಗಡೆಗೆ ಒಂದು ಚಾರ್ಜಿಂಗ್ ಸ್ಟೇಷನ್, ದೊಡ್ಡ ಚಾರ್ಜಿಂಗ್ ಸ್ಟೇಷನ್ ಆಗಲೇ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಆಗಿದೆ ಒಂದು 6 ವರ್ಷ, 6 years. ಯಾವುದೇ ಕಂಪ್ನಿ ಇಲ್ಲಿ ತನಕ 6 ವರ್ಷಕ್ಕೆ ಮುಟ್ಟೇ ಇಲ್ಲ. ಅದು ನಾವು ವಾರಂಟಿ ಅಂತ ಹೇಳ್ತಾ ಇರೋದು. ಅದಲ್ದೆ ಇದು ಒಂದು 10-12 ವರ್ಷಕ್ಕೆ ಆರಾಮಾಗಿ ಬಂದೇ ಬಂತು. ಏನು ಪ್ರಾಬ್ಲಮ್? ಏನು ಪ್ರಾಬ್ಲಮ್? ಹಿಂಗೆ ಹುಡುಕೊಂಡು ಬರಬೇಕಾದ್ರೆ ಇದೊಂದು ಚಾರ್ಜಿಂಗ್ ಇದೆ ಸಿಕ್ತು. ಸೊ ಬನ್ನಿ, ಅದು ಏನು ಅಂತ ಕೇಳೋಣ. ನೋಡೋಕ್ಕೆ ಪಕ್ಕ ಮನೆ ನಾವೇ ಇನ್ಸ್ಟಾಲ್ ಮಾಡ್ಕೊಳ್ಳೋ ಥರ ಎಲ್ಲ ಇದೆ. ಪಕ್ಕ ಇದ್ರ ಬಗ್ಗೆ ಎಲ್ಲ ಅವರೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವ್ರ ಹತ್ರನೇ ಕೇಳೋಣ ಹೆಂಗಿದೆ, ಏನು ಕತೆ, ಎಷ್ಟಾಗುತ್ತೆ ಎಲ್ಲನೂ. ಸೊ ಇದು ಎಕ್ಸ್ಪ್ಲೈನ್ ಮಾಡಿ. ನಾನು EBRD ಕಂಪ್ನಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಈ ಮಾಡೆಲ್ ಬಂದು ಫಾರ್ಡ್ ಅಂತ. ಸೊ ಫಾರ್ಡ್ ಮಾಡೆಲ್ ಬಂದು 3.3 kW ಮತ್ತು 7 kW ಪವರ್ ಔಟ್ಪುಟಲ್ಲಿ ಸಿಗುತ್ತೆ ನಿಮಗೆ. ಸೊ ಇದರಲ್ಲಿ 2-wheeler, 3-wheeler ಮತ್ತು 4-wheeler ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಮನೆಗಳಲ್ಲಿ ಇದನ್ನ ಬಳಸ್ಕೋಬೋದು. ಪ್ರೈಸ್ ಬಂದು 15,000 ಆಗುತ್ತೆ 3 kW ಔಟ್ಪುಟ್ಗೆ, ಮತ್ತು 7 kW ಔಟ್ಪುಟ್ಗೆ ಇದು 35,000 ಅಂತ ಕಾಸ್ಟ್ ಆಗುತ್ತೆ. 2-wheelers ಬಂದೇ ಅಲ್ವಾ ಇದು? 2-wheeler, 3-wheeler, 4-wheeler ಬಳಸ್ಬೋದು. ಇದು ಬಂದು AC001 ಅಂತ, ಇದು ಕಮರ್ಷಿಯಲ್ ಪರ್ಪಸ್ಗೆ ಯೂಸ್ ಮಾಡ್ಬೋದು. ಸೊ ಇದರಲ್ಲಿ 3 ಔಟ್ಪುಟ್ ಬರುತ್ತೆ. ಸೊ 10 kW ಬಂದು ಇನ್ಪುಟ್ ಇದಕ್ಕೆ. ಸೊ ಇದರಲ್ಲಿ 3.3 ಅಂತ 3 ಔಟ್ಪುಟ್ ಇದು ಡ್ರಾ ಮಾಡ್ಬೋದು. 2-wheeler ಮತ್ತು 3-wheeler ಮತ್ತು 4-wheeler ಇದನ್ನು ಬಳಸ್ಬೋದು. ಪ್ರೈಸಿಂಗ್ ಬಂದು ಇದು 35,000 ಅಂತ ಕಾಸ್ಟ್ ಆಗುತ್ತೆ. ಸೊ ಇದು ಬಂದು ಇನ್ಫಿನಿಟಿ ಮಾಡೆಲ್ ಅಂತ. ಸೊ ಇನ್ಫಿನಿಟಿ ಮಾಡೆಲ್ ಬಂದು ಇದನ್ನ ಸ್ಪೆಷಲಿ 4-wheeler ಡಿಸೈನ್ ಆಗಿರೋದು. ಇದರಲ್ಲಿ Type 2 ಗನ್ ಬರುತ್ತೆ, Type 2 ಯೂನಿವರ್ಸಲ್ ಗನ್ ಇದು. ಸೊ ಇದೆಲ್ಲ ಲೇಟೆಸ್ಟ್ ಬರ್ತಾರ, ಎಲ್ಲ ಕಾರ್ಗಳಿಗೂ ಇದನ್ನ ಬಳಸ್ಬೋದು. ಬಂದು 2 variant ಅಲ್ಲಿ ಬರುತ್ತೆ, ಒಂದು 7 kW ಅಲ್ಲಿ ಬರುತ್ತೆ, ಇನ್ನೊಂದು 22 kW ಅಲ್ಲಿ ಬರುತ್ತೆ. 7 kW ಬಂದು ನಿಮಗೆ 65,000 ರೂಪಾಯಿ ಆಗುತ್ತೆ, ಮತ್ತು 22 kW ಬಂದು ನಿಮಗೆ 85,000 ಅಂತ ಕಾಸ್ಟ್ ಆಗುತ್ತೆ. ಸೊ ಆ ಕಡೆಯಿಂದ ಹಂಗೆ ಈ ಕಡೆ ಬರಬೇಕಾದ್ರೆ ನೋಡಿಕೊಂಡು ಕಾರ್ಗಳು ಸಿಕ್ತು. ಸೊ ಇಷ್ಟೊತ್ತು ಬೈಕ್ ನೋಡಿದ್ವಿ, ಆಟೋ ನೋಡಿದ್ವಿ, ರಿಕ್ಷಾ ನೋಡಿದ್ವಿ, ಲಗೇಜ್ ಗಾಡಿ, ಸೈಕಲ್ಲು, ಆಳು, ಮುಳ್ಳು, ಚಾರ್ಜಿಂಗ್ ಸ್ಟೇಷನ್ ಎಲ್ಲ ನೋಡಿಬಿಟ್ವಿ. ಸೊ ಇವಾಗ ಕೊನೆಗೆ ಕಾರ್ ನೋಡ್ತಾ ಇದ್ದೀವಿ. ಇದೊಂದು ಕಾರ್ ಇದೆ, CNG ಕನ್ವರ್ಟ್ ಮಾಡಿದ ಕಾರು. ಸೊ ಬನ್ನಿ, ಕಾರ್ನ ಅವ್ರ ಕೈಲಿ ಎಕ್ಸ್ಪ್ಲೇನ್ ಮಾಡಿಸೋಣ ಹೆಂಗಿದೆ ಅಂತ. ಇಲ್ಲಿಂದಲೇ ತೋರಿಸ್ತೀನಿ ನೋಡಿ. ಇವಾಗ ಕಾರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಸರ್, ಎಕ್ಸ್ಪ್ಲೇನ್ ಮಾಡಿ ಕಾರ್ ಬಗ್ಗೆ. ಓಕೆ ಸರ್, ಇದು ಬಂದು ಪೆಟ್ರೋಲ್ ಓರಿಯೆಂಟೆಡ್ ಕಾರ್. ಎನಿ ಪೆಟ್ರೋಲ್ ಓರಿಯೆಂಟೆಡ್ ಕಾರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು CNG. ಯಾವ್ದು ಬೇಕಾದ್ರೂ, ಯಾವ ಮಾಡೆಲ್ ಬೇಕಾದರೂ ನಾವು ಕನ್ವರ್ಟ್ ಮಾಡ್ಬೋದು. ಒಂದು ಇನ್ನೊಂದು ಏನಪ್ಪ ಅಂದರೆ, ಈಗ ರೈಟ್ ನೋ ಪೆಟ್ರೋಲ್ ಕಾಸ್ಟ್ ಈಸ್ 100 rupees. ಒಂದು ಫಾರ್ ಎಕ್ಸಾಂಪಲ್, ಒಂದು ವೆಹಿಕಲ್ 15 kilometers ಮೈಲೇಜ್ ಕೊಡ್ತಾ ಇದೆ 100 rupees. ಓಕೆ. CNG ಕನ್ವರ್ಟ್ ಆದರೆ ಏನಾಗುತ್ತೆ ಅಂದರೆ, 15 kilometers 60-65% ಇದರಲ್ಲಿ ಮೈಲೇಜ್ ಇಂಪ್ರೂವ್ ಆಗುತ್ತೆ. ಯಾವುದರಲ್ಲಿ? CNG. ಫಾರ್ ಎಕ್ಸಾಂಪಲ್, 15 kilometers ಕೊಡುವಂಥ ವೆಹಿಕಲ್ಲು CNG ಕನ್ವರ್ಟ್ ಆದಾಗ 23 kilometers ಕೊಡುತ್ತೆ. 23 kilometers ಅಂದರೆ 8 kilometers ರೈತ ಆಯಿತು ಅಟ್ ದ ಕಾಸ್ಟ್ ಆಫ್ 53 rupees. ಈಗ 100 rupees ಪೆಟ್ರೋಲ್ಗೆ 15 ಬರೋ ಜಾಗದಲ್ಲಿ 100 rupees CNG ಹಾಕ್ಕೊಂಡ್ರೆ ದೇ ವಿಲ್ ಗೆಟ್ 46 kilometers. ಫಾರ್ ಸೆನ್ಸ್ 15-46, 31 kilometers ಜಾಸ್ತಿ ಆಗಿದೆ ಅಟ್ ದ ಸೇಮ್ ಕಾಸ್ಟ್. ಓಕೆ. ನಾವು CNG ಕನ್ವರ್ಟ್ ಮಾಡೋದ್ರಿಂದ ನಮಗೆ ಬೇರೆ ಪೊಲ್ಯೂಷನ್ ಗೌರ್ಮೆಂಟು ಮತ್ತು ಜನರಿಗೆ ಸಹಾಯ ಆಗ್ಬೋದು. ಆದರೆ ಕನ್ವರ್ಷನ್ ಆದಾಗ ಏನಾಗುತ್ತೆ, ಪ್ರತಿ ಸತಿ ನೀವು 1,000 rupees ಹಾಕ್ತಾ ಇರೋ ಪೆಟ್ರೋಲು ನಿಮಗೆ ಬೇರೆ 400 rupees ಮಾತ್ರ ಹಾಕ್ಬೇಕಾಗುತ್ತೆ. ಅಟ್ ಸೇಮ್ ಇದು ಡಿಸ್ಟೆನ್ಸ್ ಕವರ್ ಆಗುತ್ತೆ. ಮತ್ತು ಹೊಸದಾಗಿ ಯಾರು CNG ಕನ್ವರ್ಷನ್ ಕಿಟ್ ಹಾಕಿಸ್ಕೊಳ್ತಾರೋ ಅವ್ರಿಗೆ 25,000 rupees CNG ಫ್ಯೂಯಲ್ ಕಾರ್ಡ್ ಫ್ರೀ ಕೊಡ್ತಾ ಇದ್ದಾರೆ. ಇಟ್ ಈಸ್ ವರ್ತ್ ಆಫ್ 25,000 rupees. ಅಂದರೆ ಒಂದು 4 ತಿಂಗಳು ವ್ಯಾಲಿಡಿಟಿ ಇರುತ್ತೆ, ಆ 4 ತಿಂಗಳೊಳಗಡೆ ಅವರು ಅದನ್ನು ಯೂಸ್ ಮಾಡ್ಕೋಬೇಕು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಸರ್. ಟೋಟಲ್ ಫಿಟ್ಮೆಂಟ್ ಕಾಸ್ಟ್ ಈಸ್ 58,000 rupees.
ಅದರಲ್ಲಿ ನೀವು ಯು ಕ್ಯಾನ್ -25,000 rupees ವಾಟ್ ಕಸ್ಟಮರ್ ಇಸ್ ಗೋಡ್ ಗೆಟ್ ಫ್ಯೂಯಲ್ ಕಾರ್ಡ್. ಸೊ ಇವಾಗ ನೋಡೋದು ಅಲ್ಲ ಲೈಕ್ ಎಲ್ಲ ಫುಲ್ಲು ಅತಳ ವಿತಳ ಸುತ್ತಳ ಪತಳ ಎಲ್ಲ ಫುಲ್ ತಿರ್ಗಾಡ್ಕೊ ಬಂದ್ಬಿಟ್ವಿ ಒಳಗಡೆಯಿಂದ. ಸೊ ಇವಾಗ ಆಚೆ ಕಡೆ ಟೆಸ್ಟ್ ಡ್ರೈವ್ಗಳಂತೆ ಎಲ್ಲ ಕಡೆಯೂ ಟೆಸ್ಟ್ ಡ್ರೈವ್ ಮಾಡ್ತೀನಿ. ಫುಲ್ ಡೀಟೇಲ್ ಆಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡೋಲ್ಲ, ಜಸ್ಟ್ ಒಂದ್ಸಲ ಓಡಿಸ್ತೀನಿ, ವೀಡಿಯೋ ತೋರಿಸ್ತೀನಿ ನೋಡ್ಕೋಬೋದು. ಸೊ ಬನ್ನಿ. ಸೊ ಇಲ್ಲಿ ಅವಾಗಲೇ ತೋರಿಸೋದಲ್ಲ ಮೇಡಮ್ಸ್ ಅಂತ. ಸೊ ಇದೇ ಗಾಡಿನ ಓಡಿಸೋಣ, ಸಕ್ಕದಾಗಿದೆ ಅಂತ ಹೇಳಿದ್ನ ಗೊತ್ತಾ, ಫುಲ್ ಡಿಸೈನ್ ಎಲ್ಲ ಫುಲ್ ಸೂಪರ್ ಇದೆ ಅಂತ. ಸೊ ಈ ಗಾಡಿನ ಒಂದ್ಸಲ ಓಡಿಸಿ ನೋಡುವ, ನಾನು ಓಡಿಸ್ತೀನಿ ಬನ್ನಿ. ಗಾಡಿ ಓಡಿಸ್ತಾ ಇದ್ದೀವಿ, ಬನ್ನಿ ಓಡಿಸೋಣ. ಚೆನ್ನಾಗಿದೆ ಗಾಡಿ, ಕುತ್ಕೊಳಕ್ಕೆ ಮಾತ್ರ ಸೂಪರ್ ಆಗಿದೆ, ಫುಲ್ ಡಿಫ್ರೆಂಟ್ ಆಗಿದೆ ಗಾಡಿ. ಒಂದು ಸ್ವಲ್ಪ ಹ್ಯಾಂಡಲ್ ಹೈಟ್ ಆಯಿತು ಅನಿಸುತ್ತೆ ನನ್ನ ಪ್ರಕಾರ, ಅದೇ ತುಂಬ ಹತ್ತಿರನೂ ಆಯಿತು, ಚೆನ್ನಾಗಿದೆ. ನೀವು ಓಡಿಸ್ತೀರಪ್ಪ? ಇಲ್ಲ ಇಲ್ಲ, ಓಡಿಸಿದ್ದೀನಿ. ಒಂಥರ ಡಿಫ್ರೆಂಟ್ ಫೀಲಿಂಗ್ ಇದೆ ಓಡಿಸೋದಕ್ಕಿದು. ಆ ಗಾಡಿ ಓಡಿಸಿದ್ವಿ, ಈಗ ನೆಕ್ಸ್ಟು ಆ್ಯಡಮ್ಸ್ದೇ ಇನ್ನೊಂದು ಗಾಡಿ ಇದೆ, ನೋಡೋಕೆ ಸ್ವಲ್ಪ ಸೇಮ್ ಓಲಾ ಇದ್ದಂಗೆ ಇದೆ, ತೋರಿಸ್ತೀನಿ ನೋಡಿ. ಸೇಮ್ ಓಲಾ ಇದ್ದಂಗೆ ಇದೆಲ್ಲ ನೋಡೋದಕ್ಕೆ ಈ ಕಡೆಯಿಂದ ನೋಡಿ, ಇದು ಲುಕ್ಸು. ಇದನ್ನ ಓಡಿಸಿ ನೋಡೋಣ ಚೆನ್ನಾಗಿದೆ ಅಂತ. ಆ್ಯಡಮ್ಸ್ ಇದು ಅವಾಗಲೇ ತೋರಿಸೋದಲ್ಲ, ಹೌದೇನೆ ಇದು ತುಂಬಾ ಸೂಪರ್ ಇದೆ ಗಾಡಿ. ಎದುರುಗಡೆನ ನೋಡಿ ಇಲ್ಲಿಂದ ಏನು ಸಕ್ಕದಾಗಿದೆ ಅಂತ. ಹುಷಾರು ಬ್ರೋ, ಹೋಗಿ ಹೋಗೋಣ ಹೋಗೋಣ, ಮೆತ್ತಿಗೆ ಹೋಗೋಣ. 30-35 ಗಾಡಿ ಇನಿಷಿಯಲ್ ಪಿಕಪ್ ಸಕ್ಕದಾಗಿದೆ, ಸಡನ್ ಆಗಿಲ್ಲ ಕೊಟ್ಟರೆ ಹಿಂದೆ ಕೂತಿರೋದು ಹಂಗೆ ಹೋಗ್ಬಿಡ್ತಾರೆ. ಹಿಂದೆ ಕಡೆ ನೋಡಿ, ಬ್ಯಾಕ್ಗೆ ಸಪೋರ್ಟ್ ಏನು ಇಲ್ವಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಬ್ಯಾಗಿಗೆ ಸಪೋರ್ಟ್ ಇದೆ, ಕಾನ್ಫಿಡೆನ್ಸಾಗಿ ಕುತ್ಕೋಬೋದು, ಇಲ್ಲಾಂದರೆ ಹಿಡ್ಕೊಂಡು ಕುತ್ಕೋಬೇಕು. ಹಿಡ್ಕೊಂಡು ಕುತ್ಕೊಳ್ಳೋಕೆ ಏನೂ ಇಲ್ಲ ಇಲ್ಲಿ, ಇನ್ನು ಎಲ್ಲ ಮುಂದೆ ಮಾಡ್ತಾರೆ. ಬಟ್ ಬ್ರೋ ಹೊಡೀರಿ, ಧೂಮ್ ಧೂಮ್ ಫಿಲಮ್ ಹೋದಂಗೆ ಹೋಗಿ ಹೂ ಅಂತ ಹೊಡೀರಿ. ಯಾರೋ ನೋಡಿದಿ ಬ್ರೋ, ಅಕ್ಕಪಕ್ಕ ಜನ ಬಂದ್ಬಿಟ್ರೆ. ಇಲ್ಲಿ ಇನ್ನೊಂದು ಸೈಕಲ್ ಸಿಕ್ಕಿದೆ ಇಲ್ಲಿ ನಮ್ಗೆ ನೋಡಿ, ತೋರಿಸ್ತಾ ಇದ್ದೀನಿ. ಸೊ ಈ ಸೈಕಲ್ನ ಕಮರ್ಷಿಯಲ್ ಪರ್ಪಸು ಯಾವ ಥರ ಬೇಕಾ ಯೂಸ್ ಮಾಡ್ಬೋದು. ನೀವೇನಾದರೂ ಇಲ್ಲಿ ತೊಗೊಂಡೋಗಿ ಡಿಲಿವರಿ ಗಿಲಿವರಿ ಮಾಡ್ತೀವಿ ಅಂದರೆ ಸೈಕಲಲ್ಲೂ ಡಿಲಿವರಿ ಮಾಡ್ಬೋದು, ಚೆನ್ನಾಗಿದೆ. 35,000 ಅಂತೆ, ಚಾರ್ಜೆಬಲು, ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡೋದು, ಪೆಡಲು ಇದೆ, ಪೆಡಲು ಯೂಸ್ ಮಾಡ್ಕೋಬೋದು. ಇದನ್ನು ಓಡಿಸಿ ನೋಡೋಣ ಹೆಂಗಿದೆ ಅಂತ ಬನ್ನಿ. ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ಏನೋ ಆರಾಮಾಗಿ ನಾರ್ಮಲ್ ಸೈಕಲ್ ಇದ್ದಂಗೆ ಇದೆ, ಲಗೇಜ್ ಹಾಕೊಂಡು ಓಡಿಸ್ದಂಗೆ. ಇನ್ನು ಇದಕ್ಕೆ ಇನ್ನೂ 2-3 ವರ್ಷನ್ ಎಲ್ಲ ಇದೆಯಂತೆ, ಚೆನ್ನಾಗಿದೆ. ಅದನ್ನು ಕೇಳೋಣ ಬನ್ನಿ ಅವ್ರಿಗೆ, ಓಡಿಸೋದಕ್ಕೆ ಚೆನ್ನಾಗಿದೆ ಒಂಥರ. ಅದು 50 kilometers ರೇಂಜ್ ಹೋಗುತ್ತೆ ಗಾಡಿ, ಆಮೇಲೆ ಸ್ಪೀಡ್ ಬಂದು 25 ಹೋಗುತ್ತೆ, ಪ್ರೈಸ್ ಬಂದು 55,000 ಇದೆ. ಚೆನ್ನಾಗಿದೆ ಒಂಥರ ಓಡಿಸೋದಕ್ಕೆ, ಮಕ್ಕಳು ಸೈಕಲ್ ಇದ್ದಂಗೆ, ಅದು ಚೆನ್ನಾಗಿದೆ, ಒಂಥರ ಇಷ್ಟ ಆಯಿತು ನನಗೆ. ಬೈಸಿಕಲ್ ಇಸ್ 35,000 rupees. ಓಕೆ, ಸೊ ಇಟ್ ಹ್ಯಾಸ್ ಅ ರೇಂಜ್ ಆಫ್ 45 kilometers ವಿತ್ ಪೆಡ್ಲಿಂಗ್, ಸಾರಿ ವಿತೌಟ್ ಪೆಡ್ಲಿಂಗ್, ವಿತೌಟ್ ಪೆಡ್ಲಿಂಗ್ ಇಸ್ 45 kilometers, ಅಂಡ್ ವಿತ್ ಪೆಡ್ಲಿಂಗ್ ಇಟ್ ಗೋಸ್ ಟು 90 kilometers ರೇಂಜ್, ಅಂಡ್ ಸ್ಪೀಡ್ ಈಸ್ ವಿತ್ ಪೆಡ್ಲಿಂಗ್ 50, ವಿತೌಟ್ ಪೆಡ್ಲಿಂಗ್ 25. ಇಟ್ ಹ್ಯಾಸ್ ಅ ಡ್ಯೂಯಲ್ ಪರ್ಸನ್ ಕೆಪಾಸಿಟಿ, ಇಟ್ ಕ್ಯಾನ್ ಟೇಕ್ ಅಪ್ ಟು 200 kgs ಆಫ್ ಲೋಡ್. ಇಟ್ ಈಸ್ ಸೂಟೇಬಲ್ ಫಾರ್ ಪರ್ಸನಲ್ ಆಸ್ ವೆಲ್ ಆಸ್ ಕಮರ್ಷಿಯಲ್, ದಟ್ ಇಸ್ ಫಾರ್ ಕಮರ್ಷಿಯಲ್ ಅಪ್ಲಿಕೇಶನ್ಸ್. Okay. It can carry 2 crates in the back and 1 crate in the front. Battery is removable. You have to take the removed battery and you have to charge at home. It's very easily removable. And the seat can be adjusted like this, up and down. Also front and back. Same with handle also. Handle also go up and down and front and back. Okay. Full complete different agida. ಸೊ ಇದನ್ನ ಪೆಡಲ್ ಮಾಡ್ತಾ ಎಕ್ಸಲೇಟರ್ ಕೊಡ್ತಾ ಎಲ್ಲ ಥರನೂ ಮಾಡ್ಬೋದು, ಒಂಥರ ಸ್ಪೀಡಾಗಿ ಹೋಗುತ್ತೆ, ಚೆನ್ನಾಗಿದೆ. ಆವಾಗಲೇ ಓಡಿಸಿದ್ಕಿನ್ನ ಇದು ಸೂಪರ್ ಇದೆ, ಅದು ಬ್ಯಾಸ್ಕೆಟ್ ಇಸ್ಕೆಟ್ ಎಲ್ಲ ಹಾಕೊಂಡು ಹೋಗೋದು ಅಷ್ಟಕ್ಕೆ ಅಷ್ಟೇ. ಬಟ್ ಓಕೆ, ಸೊ ಇದು ಆ್ಯಕ್ಚುಲಿ ಓಲಾ ಥರನೇ ಇದೆ, ಅದೇ ಓಲಾ ಅಲ್ಲ, ಆದರೆ ಲುಕ್ ವೈಸ್ ಎಲ್ಲ ಇದೆ, ಚೆನ್ನಾಗಿದೆ. ಬ್ಯಾಟ್ರಿ ಪಿಕಪ್ ಆಗಲಿ, ಯಾವುದೇ ಎಕ್ಸಲೇಟರ್ ಕೊಡೋದಾಗಲಿ, ಹೋಗೋದಾಗಲಿ, ಎಲ್ಲ ಬೆಂಗಳೂರು ಚೆನ್ನಾಗಿದೆ ತುಂಬ. ಮತ್ತೊಂದು ಹೇಳಬೇಕು ಅಂದರೆ, ನಿಮಗೆ ಯಾವಾಗಲೂ ಪೆಟ್ರೋಲ್ ಮುಖ ನೋಡಲ್ಲ, ಪೆಟ್ರೋಲ್ ಬಂಕ್ ನೋಡಲ್ಲ, ಬಸ್ ಗಾಡಿ ನೋಡ್ತೀರ. ನಮ್ಮ ಈ ಮಿಕ್ಕಿದೆಲ್ಲ ನಮ್ಮ ಬ್ರೋ ಹೇಳ್ತಾರೆ. ಗಾಡಿ ತುಂಬಾ ಸಕ್ಕದಾಗಿದೆ, ಎಲ್ಲೋ ಕಲರ್ ನೋಡೋಕ್ಕೆ ಹುಡುಗಿರ ಕಲರ್ ಇದ್ದಂಗೆ ಇದೆ, ಅದು ಚೆನ್ನಾಗಿದೆ ತುಂಬಾ. ಈಗ ಇದನ್ನು ಓಡಿಸಿ ನೋಡೋಣ. ಅಲ್ಲಿ ಒಳಗಡೆ ತೋರಿಸೋದಲ್ಲ ADMS ಅಂತ ಆಡಮ್ಸ್ತು, ಹೌದೇನೆ ಗಾಡಿ. ಸೊ ಎಷ್ಟೊಂದು ತೊಗೊಂಡಿದೆ, ಚೆನ್ನಾಗಿದೆ ಅನಿಸ್ತು ಇದನ್ನು, ಅದಕ್ಕೆ ಈಗ ಓಡಿಸ್ತಾ ಇದ್ದೀವಿ. ತುಂಬ ಹೊತ್ತಾದ್ಮೇಲೆ ಕಾದು ತೊಗೊಂಡಿರೋದು. ಸೊ ಬನ್ನಿ ಓಡಿಸೋಣ, ಇವಾಗ ಓಡಿಸೋಣ ಬನ್ನಿ. ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಚೆನ್ನಾಗಿರ್ತವೆ, ಇನಿಷಿಯಲ್ ಪಿಕಪ್ ಸಕ್ಕದಾಗಿ ಬರುತ್ತೆ, ಒಂದು 10-20 ತೊಗೊಂಡ್ಮೇಲೆ ಸ್ಲೋ ಆಗೋದು, ಸೊ ಅಲ್ಲಿವರೆಗೂ ಚೆನ್ನಾಗಿರುತ್ತೆ. ಸೊ ಓಡ್ಸಕ್ಕೆ ನೋಡಿ ಚೆನ್ನಾಗಿದೆ ಅಂತ. ಆವಾಗಲೇ ಯಾವುದೋ ಹುಡುಗಿ ಇದರಲ್ಲಿ ಡ್ರಿಫ್ಟ್ ಎಲ್ಲ ಮಾಡ್ತಾ ಇಲ್ಲೋ, ಹಂಗೆಲ್ಲ ಮಾಡ್ಬೋದು, ಬಟ್ ನಾವು ಯಾವುದು ಮಾಡಲ್ಲ, ಸೇಫ್ಟಿ ಪ್ರಿಫರ್ ಮಾಡ್ತೀವಿ. ಆಮೇಲೆ ಈಗ ಒಂದು ಡಿಫ್ರೆಂಟ್ ಆಗಿದೆ ಇನ್ನೊಂದು ಗಾಡಿನ ತೋರಿಸ್ತೀನಿ ಬನ್ನಿ. ಆಗಲೇ ಈಗ ಒಂದು ಡಿಫ್ರೆಂಟ್ ಆಗಿದೆ ಗಾಡಿನ ಓಡಿಸ್ತೀವಿ ಅಂತ. ಸೊ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಸರ್ ಎಕ್ಸ್ಪ್ಲೈನ್ ಮಾಡಿ ಗಾಡಿ ಬಗ್ಗೆ ಏನು ಪರ್ಪಸ್ಗೆ.
ಲೈಕ್ ಮಂಜುನಾಥ್ ಅಂತ ನಾವು ಬಾಲನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಇಂದ ಬಂದಿರೋದು ಸೊ ನಮ್ಮದು ಪ್ಲಾಂಟ್ ಬೇಸ್ ಬಂದು ಬೆಂಗಳೂರೇ ಸೊ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ನಾವೇ ಪ್ರೊಡಕ್ಷನ್ ಮಾಡ್ತೀವಿ ಸೊ ಇದು ನಮ್ಮದು ಯೂನಿಕ್ ಮಾಡಲು ವಿ ಹ್ಯಾವ್ 8 ಟೈಪ್ಸ್ ಆಫ್ ವೇರಿಯಂಟ್ಸು ಇದು ಬಂದು ನಮ್ಮದು ಇ ವಿಶ್ವಾಸ್ ಅಂತ ಎಲೆಕ್ಟ್ರಿಕ್ ವೆಹಿಕಲು ಇದರಲ್ಲಿ ನಿಮಗೆ 8 ಡಿಫ್ರೆಂಟ್ಸ್ ಮಲ್ಟಿಪರ್ಪಸ್ ವೆಹಿಕಲ್ಸ್ ಬರುತ್ತೆ ಸೊ ಇದೊಂದು ಮಾಡಲು ಇದು ಬಂದು ವಿತ್ ಚಾಸಿ ಸೊ ಇದು ಬಂದು ನಿಮಗೆ 5.1 ಕೆ ವಿ ಲಿಥಿಯಂ ಬ್ಯಾಟ್ರಿ ಬರುತ್ತೆ ವಿತ್ 1.9 ಪವರ್ ಪಿಕ್ ದೆನ್ 4 ಇಯರ್ಸ್ ವಾರಂಟಿ ಕೊಡ್ತಾ ಇದ್ದೀವಿ 125 ಕಿಲೋಮೀಟರ್ಸ್ ಪರ್ ಚಾರ್ಜ್ ಬರುತ್ತೆ ಕಿಲೋಮೀಟರ್ ಸ್ಪೀಡ್ ಲೈಕ್ ನೀವು ಲೋಡರ್ಗೂ ಯೂಸ್ ಮಾಡ್ಬೋದು ಲೈಕ್ ಗೂಡ್ಸ್ ಪರ್ಪಸ್ಗೂ ಯೂಸ್ ಮಾಡ್ಬೋದು ಅದೇ ಹೇಳಿದ್ನಲ್ಲ ನಿಮಗೆ 8 ಟೈಪ್ ಆಫ್ ವೇರಿಯಂಟ್ಸ್ ಬರುತ್ತೆ ನೀವು ಒಂದು ವೇರಿಯಂಟ್ ಅಲ್ಲೂ ಕೂಡ ನೋಡ್ಬೋದು ಸೊ ಅದು ಬಂದು ನಿಮಗೆ ವೆಜಿಟೇಬಲ್ ಅವ್ರ ಏನಾದರೂ ನೀವು ಕ್ಯಾಂಟೀನ್ ಸೆಟಪ್ಗೆ ಯೂಸ್ ಮಾಡ್ಬೋದು ಕಾಸ್ಟ್ ಎಷ್ಟಾಗುತ್ತೆ ಇದು ಕಾಸ್ಟ್ ಬಂದು ನಿಮಗೆ 1,85,000 ಆಗುತ್ತೆ ಸೊ ಎಕ್ಸ್ ಶೋರೂಮು ಆನ್ ರೋಡ್ ಬಂದು ನಿಮಗೆ ಟೋಟಲ್ ರಿಜಿಸ್ಟ್ರೇಷನ್ ಇನ್ಶೂರೆನ್ಸ್ ಸೇರಿ 2,04,000 ಈ ಗಾಡಿ ನಾವು ಓಡಿಸೋಣ ಹೆಂಗಿದೆ ಏನು ಕತೆ ಅಂತ ಬನ್ನಿ ಇದಕ್ಕೆ ರಿವರ್ಸು ಇದೆ ಮತ್ತು ಬ್ರೇಕ್ ನೋಡಿ ಕೆಳಗಡೆ ಇದೆ ಕೆಳಗಡೆ ಬ್ರೇಕ್ ಇದೆ ಇಲ್ಲಿ ರಿವರ್ಸ್ ಇದೆ ಫ್ರಂಟ್ ಬ್ರೇಕ್ ಇದೆ ಆಮೇಲೆ ಇಲ್ಲಿ ಸೇಮ್ ನಾರ್ಮಲ್ ಇಂಡಿಕೇಟರ್ ಇದೆ ಹೈ ಬೀಮು ಲೋ ಬೀಮು ಅವೆಲ್ಲ ಇದೆ ಇಲ್ಲಿ ಮುಂದೆಗಡೆ ನೋಡಿ ಕನ್ಸೋಲು ಇಷ್ಟೇ ಇಷ್ಟು ಬರೀ ಸ್ಪೀಡು ತೋರಿಸುತ್ತೆ ಅಷ್ಟೇ ಕನ್ಸೋಲ್ ಸ್ಪೀಡ್ ಅಷ್ಟೇ ತೋರಿಸೋದು ನಾನು ಫಸ್ಟ್ ಟೈಮ್ ಇದು ಈ ಥರ ಗಾಡಿನ ಓಡಿಸ್ತಾ ಇರೋದು ಎಲೆಕ್ಟ್ರಿಕಲ್ಲಿ ಸೊ ಬನ್ನಿ ಓಡಿಸೋಣ ಇದುವರೆಗೂ ಈ ಥರ ಗಾಡಿ ಓಡಿಸೇ ಇಲ್ಲ ಬುಲೆಟ್ ಓಡಿಸ್ದಂಗೆ ಇದೆಲ್ಲ ಬ್ರೋ ಇದು ಎಕ್ಸ್ ಶೋರೂಮಿಂದ ಆಚೆ ಬಂದಂಗೆ ವಾವ್ ಟರ್ನಿಂಗಲ್ಲೇ ಒಂದು ಸ್ವಲ್ಪ ಸೈ ಕನ್ಸೋದು ಸೊ ರಿವರ್ಸು ಇದೆಯಲ್ಲ ರಿವರ್ಸು ಒಂಚೂರು ಯೂಸ್ ಮಾಡ್ಕೊಳ್ಳೋಣ ಅಂತ ವಾ ಸಕ್ಕತ್ತಾಗಿದೆ ಇವಾಗ ಓಡಿಸೋದಕ್ಕೆ ಚೆನ್ನಾಗಿದೆ ಮುಂದೆ ತೋರಿಸಿ ಬ್ರೋ ಟೈಮ್ ಇವಾಗ ಒಂದು ಎರಡು ಕಾಲ ಆಗಿದೆ ಮಳೆ ಬರೋ ಥರ ಇದೆ ಸೊ ಹೊಡಬೇಕು ನನಗೆ ಇಲ್ಲಿಂದ ಇನ್ನೊಂದು 25-30 ಕಿಲೋಮೀಟ್ರನೂ ಇದೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡೋದಲ್ಲ ಎಕ್ಸಿಬಿಷನ್ ಹೆಂಗಿತ್ತು ಎಷ್ಟೋ ಅಂತವ್ದು ಇದೆ ನಿಮ್ಗೇನೇ ಬೇಕಿದ್ರು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ಸೊ ಕಾಂಟ್ಯಾಕ್ಟ್ ಮಾಡ್ಬೋದು ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವ್ರಿಗೆಲ್ಲನೂ ಸಪೋರ್ಟ್ ಮಾಡಿ ನಮಗೂ ಹಂಗೆ ಸಪೋರ್ಟ್ ಮಾಡಿ ಎಲ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್